ಬಯಲಾಟ ಸಿಡಿದೆದ್ದ ಬೆಂಗಳೂರಿಗರು. ತರಹೇವಾರಿ ನಿಯಮ ಹಾದಿ ಬೀದಿಯಲ್ಲಿ ರಂಪಾಟ. ಮಾರ್ಷಲ್ಗಳ ಮೇಲೆ ಜನರ ಸಿಟ್ಟು. ಬೆಂಗಳೂರು ಮಾಸ್ಕ್ ಸಮರ. ನ್ಯೂಸ್ 18 ರಿಯಾಲಿಟಿ ಚೆಕ್. ರಾಜ್ಯದಲ್ಲಿ ಹಾಗೆ ಬೆಂಗಳೂರಲ್ಲಿ ಕೊರೋನಾ ನಿಯಂತ್ರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅರಸಾಹಸ ಪಡ್ತಾ ಇದೆ ಸರ್ಕಾರ. ಸಾವಿನ ಸಂಖ್ಯೆ ಹೆಚ್ಚಾಗಿದ್ರೂ ಕೂಡ, ಸೋಂಕು ಕ್ಷೀಣ ಆಗ್ತಾ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಮಾತ್ರ ಟಫ್ ರೂಲ್ಸ್ ಗಳನ್ನು ಮುಂದುವರಿಸಲಾಗ್ತಾ ಇದೆ. ರೂಲ್ಸ್ ಗಳ ಮೇಲೆ ರೂಲ್ಸ್ ಗಳನ್ನು ಮಾಡ್ತಾನೆ ಇದೆ ಬಿಬಿಎಂಪಿ ಕೂಡ. ಯಾವ ರೀತಿಯಾಗಿ ದಿನವೊಂದಕ್ಕೆ ರೂಲ್ಸ್ ಗಳನ್ನು ಚೇಂಜ್ ಮಾಡ್ತಾ ಇದೆ, ಅಪ್ಡೇಟ್ ಮಾಡ್ತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಸಾವಿನ ಸಂಖ್ಯೆ ಹೆಚ್ಚಾಗಿದ್ರೂ ಮತ್ತು ಒಂದ ಕಡೆ ಆ ಒಂದು ಸೋಂಕಿನ ಒಂದು ಪ್ರಮಾಣ ಕ್ಷೀಣಿಸ್ತಾ ಇದ್ರೂ ಕೂಡ ಟಫ್ ರೂಲ್ಸ್ ಗಳು ಮುಂದುವರಿತಾ ಇರುವಂತದ್ದು. ಯಾಕೆಂದ್ರೆ ಮುಂದೆ ಮತ್ತೊಂದು ಅನಾಹುತ ಆಗಬಾರದು, ಮತ್ತೆ ಜಾಸ್ತಿ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಟಫ್ ರೂಲ್ಸ್ ಗಳನ್ನು ತರ್ತಾ ಇದ್ದಾರೆ. ಈ ಬಿಬಿಎಂಪಿ ರೂಲ್ಸ್ ಗೆ ಬೆಂಗಳೂರಿಗರು ಗರಂ ಆಗಿದ್ದಾರೆ. ಬಿಬಿಎಂಪಿ ಮೇಲಿನ ಸಿಟ್ಟು ಮಾರ್ಷಲ್ಸ್ ಗಳಿಗೆ ಸಂಕಷ್ಟ ಎದುರಾಗಿರುವಂತದ್ದು. ದಂಡ ಹಾಕುವಂತ ಮಾರ್ಷಲ್ ಗಳೇ ಟಾರ್ಗೆಟ್ ಆಗಿದ್ದಾರೆ. ಏಕೆಂದರೆ ಯಾವುದೇ ಸರ್ಕಾರ ಅಥವಾ ಯಾವುದೇ ಒಂದು ಬಿಬಿಎಂಪಿ ತರದಂತ ಮಹಾನಗರ ಪಾಲಿಕೆಗಳು ಯಾವುದಾದ್ರೂ ಒಂದು ರೂಲ್ಸ್ ಅನ್ನು ತಂದಂತ ಸಂದರ್ಭದಲ್ಲಿ ಅದನ್ನ ಫಾಲೋ ಮಾಡಬೇಕಾಗಿರುವಂಥದ್ದು ಮಾರ್ಷಲ್ಗಳಾಗಿರ್ಬೋದು, ಪೊಲೀಸರುಗಳು ಅದನ್ನು ಏನು ಜನರ ಮೇಲೆ ಹಾಕೋದಕ್ಕೆ ಮುಂದಾಗ್ತಾರೆ, ಅವರೇ ಇದರ ಕಷ್ಟವನ್ನು ಸಂಕಷ್ಟವನ್ನು ಎದುರಿಸಬೇಕಾಗಿರುವಂಥದ್ದು. ಕಾರಲ್ಲಿ ಒಬ್ಬರಿದ್ರೂ ಕೂಡ ಇಲ್ಲಿ ಫೈನ್ ಅನ್ನು ಹಾಕಬೇಕಾಗುತ್ತೆ. ಮಾಸ್ಕ್ ಅನ್ನು ಹಾಕದೇ ಇರುವಂಥವರಿಗೆ ಫೈನ್ ಅನ್ನು ಹಾಕಬೇಕು ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಆಕ್ರೋಶ ಭುಗಿಲೇಳ್ತಾ ಇದೆ. ಏನ್ ಪ್ರಾಬ್ಲಮ್ ಅಪ್ಪ ಮಾರ್ಷಲ್ ಗಳಿಗೆ ಅಂದ್ರೆ, ದಿನಕ್ಕಿಷ್ಟು ಕೇಸ್ ಗಳನ್ನ ಹಾಕ್ಲೇಬೇಕು ಅಂತ ಮಾರ್ಷಲ್ ಗಳಿಗೆ ಬಿಬಿಎಂಪಿ ಟಾರ್ಗೆಟ್ ಅನ್ನ ನೀಡಿದೆ. ಹೊಸ ಹೊಸ ರೂಲ್ಸ್ ಗಳನ್ನ ಮಾಡ್ತಿರೋದ್ರಿಂದ ಜನರಿಗೂ ಕೂಡ ಒಂದ್ ಕಡೆ ಗೊಂದಲ, ಯಾವ ರೂಲ್ಸ್ ಇದೆಯೋ ಏನೋ ಎತ್ತ ಅಂತ. ಮತ್ತೊಂದೆಡೆ ಸಿಟ್ಟು, ಇದರ ಪರಿಣಾಮ ಮಾರ್ಷಲ್ ಗಳು ಪರದಾಡುವಂತಾಗಿದೆ. ಜನರಿಂದ ಬೈಗುಳವಷ್ಟೇ ಅಲ್ಲ, ಕೆಲವೊಮ್ಮೆ ಹಲ್ಲೆಗೂ ಕೂಡ ಒಳಗಾಗಿದ್ದಾರೆ ಮಾರ್ಷಲ್ ಗಳು. ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿ ಚೆಕ್ ನಲ್ಲಿನ ದೃಶ್ಯಗಳು ಬೆಚ್ಚಿ ಬೀಳಿಸ್ತವೆ. ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನೋಡ್ತಾ ಇದ್ದೀರಲ್ಲ, ಮಾರ್ಷಲ್ ಗಳು ಸರಿಯಾಗಿ ಮಾಸ್ಕ್ ಅನ್ನ ಹಾಕಿಲ್ಲ ಅಂದ್ರೂ ಕೂಡ ದಂಡವನ್ನ ಹಾಕ್ತಾರೆ. ಆದ್ರೆ ಮಾರ್ಷಲ್ ಗಳಿಗೆ ಟಾರ್ಗೆಟ್ ಅನ್ನ ಕೊಟ್ಟಿರ್ತಾರೆ, ದಿನಕ್ಕಿಂತಿಷ್ಟು ನೀವು ಫೈನ್ ಅನ್ನ ಹಾಕ್ಲೇಬೇಕು, ಹೇಗಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಅವ್ರನ್ನ ಹಿಡಿಬೇಕು ಅಂತ ಹೇಳಿರ್ತಾರೆ. ಪಾಪ ಏನ್ ಮಾಡ್ತಾರೆ ಮಾರ್ಷಲ್ ಗಳು, ಸೊ ಹೋಗ್ತಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಜೊತೆ ಜಗಳಾಡುವಂತ ಆಗ್ತಾ ಇದೆ. ಸರ್ ಇದೇಗೆ ಸರ್ ಅಂದ್ರೆ ಏನರ್ಥ, ನೀವ್ ರೋಡ್ ಮಾಡಕ್ ಇಂತೀರೇನ್ರಿ ಇಲ್ಲಿ ಸರ್ ಮಾಡಕ್ಕೆ? ಯಾರ ಜೊತೆ ಮಿಸ್ಬಿಹೇವ್ ಮಾಡಿಲ್ಲ ಹೆಣ್ಮಕ್ಳು ಅವರು ನಾವು ಇಂಡಿಯನ್ ಗ್ಯಾಸ್ ಸಪ್ಲೈ ಮಾಡೋದು ಎಷ್ಟು ಹೇಳಿ, ನಾವು ಬಿಜೆಪಿ ಹೇಗೆ ಕೊಡ್ತೀಯ ವಿಡಿಯೋ ಮಾಡೋದು ಏನ.